ಸ್ಯಾಂಡಲ್ವುಡ್ ನಟ ವಸಿಷ್ಠ ಸಿಂಹ ಹುಟ್ಟುಹಬ್ಬಕ್ಕೆ ಒಂದೇ ದಿನ ಬಾಕಿ ಇದೆ. ಆಗಲೇ ವಸಿಷ್ಠಗೆ ಸಂತೋಷದ ಸುದ್ದಿಯೊಂದು ಸಿಕ್ಕಿದೆ. ವಸಿಷ್ಠ ಸಿಂಹ ನಾಯಕನಾಗಿ ನಟಿಸಿರುವ ಕಾಲಚಕ್ರ ಚಿತ್ರ ರಿಲೀಸ್ಗೆ ರೆಡಿಯಾಗಿದೆ. ವಿಶೇಷ ಅಂದರೆ ಈ ಸಿನಿಮಾ ರಿಲೀಸ್ ಮೊದಲೇ ದಾಖಲೆ ನಿರ್ಮಾಣ ಮಾಡಿದೆ. ನೋಡಿದು ಕಾಂಟ್ರಾಕ್ಟ್ ಸ್ಟಾರ್ಟ್ 5 ಗಂಟೆ 3 ನಿಮಿಷಕ್ಕೆ ನಿನ್ನ ಮೊಬೈಲಿಂದಲೇ ನಿನ್ನ ಹೆಂಡತಿ ಮೊಬೈಲ್ಗೆ ಕಾಲ್ ಹೋಗಿದೆ. ಅದನ್ನ ಹೆಂಡತಿ ಹೇಳಿದಳೆ ನಿನ್ನ ಮನೆಯಲ್ಲೇ ನಿನ್ನ ಜೊತೆಲೇ ಇದ್ದಾಳೆ. ಕಾಲ್ ರಿಸೀವ್ ಆಗಿಲ್ಲ, ಅದರ ಅರ್ಥ ಏನು? ಅವನ ಹೆಂಡತಿ ಮೊಬೈಲು ನಿನ್ನ ಜೊತೆಲೇ ಟ್ರಾವೆಲ್ ಆಗಿದೆ. ಹೌದು, ಕಾಲಚಕ್ರ ಸಿನಿಮಾದ ರೀಮೇಕ್ ರೈಟ್ಸ್ಗೆ ಬೇಡಿಕೆ ಹೆಚ್ಚಾಗಿದೆ. ಈಗಾಗಲೇ ಚಿತ್ರದ ಟೀಸರ್ ರಿಲೀಸ್ ಆಗಿದ್ದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಇದೇ ಬೆನ್ನಲ್ಲೇ ಈಗ ಮಲಯಾಳಂನ ನಿರ್ಮಾಪಕರು ಸಿನಿಮಾದ ಕತೆ ಇಷ್ಟಪಟ್ಟು ಮಲಯಾಳಂನಲ್ಲಿ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ. ಮಲಯಾಳಂನಲ್ಲಿ ಕಾಲಚಕ್ರ ಚಿತ್ರ ನಿರ್ಮಿಸುತ್ತಿರುವ ಸಂಸ್ಥೆ ಯಾವುದು, ಯಾವಾಗ ಪ್ರಾರಂಭವಾಗುತ್ತದೆ, ಯಾರು ಅಭಿನಯಿಸುತ್ತಾರೆ ಎನ್ನುವ ಮಾಹಿತಿ ಇನ್ನೂ ಬಹಿರಂಗವಾಗಿಲ್ಲ. ಆದರೆ ಸದ್ಯದಲ್ಲೇ ಎಲ್ಲ ಮಾಹಿತಿ ಹೊರಬೀಳಲಿದೆ. ಅಕ್ಟೋಬರ್ 19ರಂದು ವಸಿಷ್ಠ ಸಿಂಹ ಅವರ ಹುಟ್ಟುಹಬ್ಬ. ಈ ಸಂದರ್ಭದಲ್ಲಿ ಅವರು ನಟಿಸಿರುವ ಚಿತ್ರದ ರೀಮೇಕ್ ಹಕ್ಕು ಮಲಯಾಳಂಗೆ ಮಾರಾಟವಾಗುತ್ತಿರುವುದು ನಿಜಕ್ಕೂ ಸಂತಸದ ವಿಷಯವಾಗಿದೆ. ವಸಿಷ್ಠ ಸಿಂಹ ಈ ಸಿನಿಮಾದಲ್ಲಿ 4 ವಿಭಿನ್ನ ಶೇಡ್ಗಳಲ್ಲಿ ನಟಿಸಿದ್ದಾರೆ. ಸೈಕಾಲಜಿಕಲ್ ಕಥಾಹಂದರ ಹೊಂದಿರುವ ಈ ಸಿನಿಮಾ ನೋಡಲು ಅಭಿಮಾನಿಗಳು ಕಾತರದಿಂದ ಕಾಯುತ್ತಿದ್ದಾರೆ. ಈ ಹಿಂದೆ ಕಿಚ್ಚ ಸುದೀಪ್ ಚಿತ್ರದ ಟೀಸರ್ ಹಾಗೂ ಹಾಡು ಬಿಡುಗಡೆ ಮಾಡಿ ಶುಭ ಕೋರಿದರು. ಅಂದಹಾಗೆ ಈ ಸಿನಿಮಾವನ್ನ ಸುಮಂತ್ ಕ್ರಾಂತಿ ನಿರ್ಮಾಣ ಮಾಡಿ ನಿರ್ದೇಶನ ಸಹ ಮಾಡುತ್ತಿದ್ದಾರೆ. ಚಿತ್ರಕ್ಕೆ ಗುರುಕಿರಣ್ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಚಿತ್ರದಲ್ಲಿ ವಸಿಷ್ಠ ಸಿಂಹ ಜೊತೆಗೆ ರಕ್ಷಾ, ದೀಪಕ್ ಶೆಟ್ಟಿ, ಸುಚೇಂದ್ರ ಪ್ರಸಾದ್ ಸೇರಿದಂತೆ ಮುಂತಾದವರು ನಟಿಸಿದ್ದಾರೆ.